ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿಕಾಸ್ ಲವ್ಲಿಂಕಿ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಪ್ರತಿ ವಿಡಿಯೋನು ಮಿಸ್ ಆಗದಂತೆ ನಿಮ್ಮನ್ನು ನೋಟಿಫಿಕೇಶನ್ ಬರುತ್ತೆ. ಎಲ್ಲರೂ ನೋಡಿ. ಒಂದು ಟಾಪಿಕ್ ತೊಗೊಂಬಂದಿದ್ದೀನಿ, ಯಾವುದಂದರೆ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ರೇಪ್ಸ್ ಆಗ್ತಾಯಿದೆ, ಇವುಗಳನ್ನೆಲ್ಲ ನಾವು ತಡೆಗಟ್ಟಬೇಕು, ಹೋಗಲಾಡಿಸ್ಬೇಕು. ಯಾರ್ಯಾರು ಕಾಮುಕ ನನ್ನ ಮುಖ ಇರ್ತಾರಲ್ಲ ಅಂಥವ್ರನ್ನ ಹೊಡೆದಾಕ್ಬೇಕು ಮೊದಲು, ಯಾಕಂದರೆ ಅವ್ರದಿಂದಾನೇ ನಮ್ಮ ದೇಶ ಹದಗೆಡ್ತಾ ಇದೆ. ಸ್ವಲ್ಪ ಪ್ರತಿಯೊಬ್ಬರು ನಮ್ಮ ದೇಶದ ಪ್ರತಿಯೊಬ್ಬರು ಏನೇನೋ ಅವರಿಗೆ ಸವಲತ್ತು ಮಾಡ್ತಾ ಇದೆ, ಯಾರೂ ಫಾಲೋ ಮಾಡ್ತಾ ಇಲ್ಲ. ನನ್ನ ಮಕ್ಕಳು ಪ್ರತಿಯೊಬ್ಬರನ್ನ ಹೊಡೆದಾಕ್ಬೇಕು. ಈ ರೀತಿ ರೋಡಲ್ಲಿ ನಿಂದಿಸ್ಬಿಟ್ಟು ಹೊಡೆದಾಕ್ಬೇಕು ಅವ್ರನ್ನ. ತಿಳಿಯುತ್ತೆ ರೇಪ್ ಮಾಡ ನನ್ನ ಮಕ್ಕಳನ್ನ, ಕಾಮುಕ ನನ್ನ ಮಕ್ಕಳನ್ನ. ನಮ್ಮ ದೇಶ ಅಂತದ್ರಿ ಸಂಸ್ಕೃತ, ಒಳ್ಳೆ ಸಂಸ್ಕೃತಿ ಇರೋ ದೇಶ ನಮ್ಮದು. ಇವ್ರು ಈ ರೀತಿ ಮಾಡ್ತಾರೆ ಅಂತ ಏನು ಯೂಸ್ ಇಲ್ಲ ರೀ. ಇವ್ರು ಹೊಡೆದಾಕ್ಬೇಕು ಅವರನ್ನು. ಹೆಂಗೆ ಹೊಡಿಬೇಕಂದ್ರೆ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಿಂದೆ ಮುಂದೆನೂ ಮಾಡಿರ್ಬಾರ್ದು. ಆ ರೀತಿ ಹೊಡೆದು ಬಿಸಾಕ್ಬೇಕು ನನ್ನ ಮಕ್ಕಳನ್ನ. ಎನ್ಕೌಂಟ್ರ್ ಮಾಡಿದ್ರೆ ನಡು ರೋಡಲ್ಲಿ ಹೊಡೆದ್ರೆ ಇನ್ನೊಬ್ಬ ನೋಡಿ ಭಯ ಪಡಬೇಕು. ಆ ರೀತಿ ಬಾರಿಸ್ಬೇಕು ನನ್ನ ಮಕ್ಕಳನ್ನ. ಅವ್ರು ಹೆಂಗಿರುತ್ತೆ ಗೊತ್ತಾ, ಹೊಡೆದ್ರೆ ಬೇರೆಯವ್ರು ನೋಡಿದ್ರೆ ಆ ರೀತಿ ಇನ್ನೊಂದು ಸರಿ ಮಾಡಿರ್ಬಾರ್ದು. ಆ ರೀತಿ ಹೊಡೆದಾಕ್ಬೇಕು ನನ್ನ ಮಕ್ಕಳನ್ನ. ಬಡೆತಾವು 5 ನಿಮಿಷನ ಪಿಕ್ಚರ್ ನೋಡ್ಬಿಟ್ಟು ಈ ರೀತಿ ಮಾಡ್ತವೆ ಕಾಮುಕ ನನ್ನ ಮಕ್ಕಳು. ದೊಡ್ಡ ದೊಡ್ಡ ಫಿಲಮ್ ಎದಕ್ಕೆ ಮಾಡ್ತಾರೆ, ಹೆಣ್ಮಕ್ಳನ್ನ ಗೌರವ ಕೊಡಲಿ ಅಂತ. ನಮ್ಮ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ್ಯಾವ ರೀತಿ ಮೂವಿ ಮಾಡಿದ್ದಾರೆ ಅಷ್ಟು ನೋಡಿ ಕಲಿಬೇಕು ಅವ್ರು ನನ್ನ ಮಕ್ಕಳು. ಎಲ್ಲ ಬಿಟ್ಟು ಈ ರೀತಿ ರೇಪು ಗೀಪು 5 ನಿಮಿಷನ ಮೂವಿ ನೋಡಿ ಎಲ್ಲ ಹದಗೆಡ್ಬಿಟ್ರೆ ನನ್ನ ಮಕ್ಕಳು. ಇವರು ಹೆಂಗಿರ್ಬೇಕು ಮನುಷ್ಯ ಅಂದರೆ ಗೌರವ ರೀ, ಗೌರವ ಕೊಡಬೇಕು. ರೇಪಿಸ್ಟ್ ನನ್ನ ಮಕ್ಕಳಿಗೆ ಮೊದಲು ಮದುವೆ ಮಾಡಿಬಿಡ್ಬೇಕು. ಮೊದಲು ಫಿಲಮ್ ಮಾಡೋದು ಏಕೆ ಮಾಡ್ತಾರೆ? ಸ್ವಲ್ಪ ಏನೋ ಒಂದು ಸಮಾಜದಲ್ಲಿ ಒಂದು ಒಳ್ಳೇದಾಗಲಿ, ಒಂದು ಏನೋ ಒಂದು ಒಳ್ಳೆ ಮೆಸೇಜ್ ಕೊಡಲಿ ಅಂತ ಮಾಡ್ತಿರ್ತಾರೆ. ನನ್ನ ಮಗಳು ಅಪೋಸಿಟ್ ದಾರಿಯಲ್ಲಿ ಹಿಡಿದೋಗಿ ಈ ರೀತಿ ಕೆಲಸ ಮಾಡ್ತಾರೆ. ಅವ್ರ ತಂದೆ ತಾಯಿ ಅವ್ರ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿರ್ತಾರೆ, ಅಷ್ಟು ಗೊತ್ತಾಗಲ್ವ ನನ್ನ ಮಕ್ಕಳನ್ನ. ಈ ರೀತಿ ಮಾಡ್ತಾರಂದರೆ ಆ ನನ್ನ ಮಕ್ಕಳನ್ನ ಹೆಂಗೆ ಗೊಡಿಬೇಕು ಗೊತ್ತಾ? ನೇಣಿಗೆ ಹಾಕ್ಬಿಡ್ಬೇಕು. ಸುಮ್ಮನೆ ಜೈಲಲ್ಲಿ ಊಟ ಗೀಟ ಕೊಟ್ಕೊಂಡು ಎಲ್ಲ ವೇಸ್ಟ್ ದುಡ್ಡು ಎಲ್ಲ ನಮ್ಮ ಗೌರ್ಮೆಂಟ್ದು. ಅವ್ರಲ್ಲಿ ಹೊಡೆದ್ರೆ ಈ ಥರನೇ ಹೊಡೆದು ಬಿಸಾಕ್ಬೇಕು, ಅದು ಲೈಫ್. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಂತ ನನ್ನ ಮಕ್ಕಳನ್ನ ಯಾವ ರೀತಿ ಹೊಡಿಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.